Hey, what happened? I got a bad feeling about this. ಫ್ರೆಂಡ್ಲಿ, ಎಷ್ಟು ಫ್ರೆಂಡ್ಲಿಯಾಗಿ ಅಂತಂದರೆ ಹೀರೋ ಮತ್ತು ನಾವು ಈ ಹುಡುಗರು ಅನ್ನೋ ಭೇದ ಭಾವನೆ ಇಲ್ಲ. ಅವರೆಲ್ಲರೂ, ಅವ್ರಿಗೇನಾಯಿತು, ಮಂಡ್ಯದಲ್ಲಿ ಒಂದು ಹೋಲ್ಡಿಂಗ್ ಇತ್ತು ಎಸ್ ಆರ್ಗೆ. ಮೈಸೂರಲ್ಲಿ ಇದೇ ಥರ ಆಯಿತು. ಒಂದು ಅವರು ಡಾಕ್ಟ್ರಿಗೆ ಕುರಿ ಮಾಡ್ತಾಯಿದ್ದ ಒಂದು, ಅವ್ರು ಕೂಲಾಗೇ ಇದ್ದರು. ಅವ್ನ ಜೊತೆಲಿ ಯಾರೋ ದಮ್ಮು ಹೊಡಿತಿದ್ದನ್ನು ಬಂದು ಅಟ್ಯಾಕ್ ಮಾಡ್ಕೊಂಬಿಟ್ಟಿದ್ದ ನಮಗೆ. ಸರ್, ನೀವೇನಾರ ಮಾಡಿ, ನಾನು ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಸಿಗರೇಟ್ ಸೇರ್ತಾ ಇದ್ದನಲ್ಲ, ಅದನ್ನ ಕಟ್ ಮಾಡಿ ಅಂತ. ಒಬ್ಬ ವ್ಯಕ್ತಿ ಕುರಿ ಆಗ್ತಾಯಿದ್ದಾನೆ ಅಂದರೆ ಅವನಲ್ಲಿರುವಂಥ ಒಳ್ಳೆತನ ದುರುಪಯೋಗ ಆಗ್ತಾಯಿದೆ ಅಂತ ಅಷ್ಟೇ. ಅವನಲ್ಲಿರೋ ಒಳ್ಳೆತನ ಇನ್ನೊಬ್ಬ ದುರುಪಯೋಗ ಮಾಡ್ಕೋತಾಯಿದ್ದಾನೆ ಅಂತ. ಅಂತಮ್ಮ ಅಂತ ಶುರು ಮಾಡ್ಕೊಂಬಿಡೋಣ ಕಣೋ ಅಂತಂದರು. ಅವ್ರು ನೋಡಿ, ಫಸ್ಟು ಡೈಲಾಗೆ ಏಯ್ ಅಂತಮ್ಮ ಅಂತ ಕರೀತಾರೆ ನನ್ನ. ಯಾಕಮ್ಮ? ಏ ಬೇಡಮ್ಮ, ಅದು ಇಷ್ಟು ಮಾಡಿದರೆ ನೋಡಮ್ಮ ಇಷ್ಟು ಸೂಪರ್ ಆಗ್ಬಿಡ್ತದೆ ನೋಡು ಅಂತ. ಎಷ್ಟು ಚೆನ್ನಾಗಿ ಈಸಿ ಮಗು ಥರ ಹೇಳ್ಕೊಟ್ಬಿಡ್ತಾರೆ ಅವ್ರು, ಒಂದೇ ನಿಮಿಷ ಥರ ಹೇಳ್ತಾರೆ. ಇಷ್ಟೆಲ್ಲದ್ರ ನಡುವೆ ನಿಮ್ಗೆಲ್ರಿಗೂ ಒಂದು ಕಟ್ಟಕಡೆಯದಾಗಿ ಒಂದು ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ಎಪಿಸೋಡ್ ಮಾಡಿದ್ವಿ, ಪೇಮೆಂಟ್ ಏನು ಅಂತ ಅಲ್ವಾ? ಈ ಪೇಮೆಂಟು ಹೆಂಗಿತ್ತು ಅಂತಂದರೆ, ನಾವು ಮಾತಾಡ್ಸೀವಲ್ಲ, ಕಾಮಿಡಿ ಮಾಡಿವಲ್ಲ, ಅದಕ್ಕೆ ಜನ ತುಂಬ ಒಳ್ಳೊಳ್ಳೆ ಪೇಮೆಂಟ್ ಕೊಟ್ಟವ್ರೆ. ಆ ಪೇಮೆಂಟ್ ಮುಂದೆ ಈ ಪೇಮೆಂಟ್ ಏನೂ ಅಲ್ಲ. ಆದರೆ ಅವ್ರು ಎಷ್ಟು ಪೇಮೆಂಟ್ ಕೊಟ್ಟಿದ್ದಾರೋ ಅಷ್ಟು ನಾವು ಜನನ ನಗಿಸಿದ್ದೀವಿ, ಅವ್ರ ಜನಕ್ಕೆ ಮನಸ್ಸಿಗೆ ರೀಚ್ ಆಗಿದ್ದೀವಿ. ಜೀವನಕ್ಕೇನು ತೊಂದರೆ ಇಲ್ಲ, ಜೀವನಕ್ಕೇನು ತೊಂದರೆ ಇಲ್ಲದಂಗೆ ಪೇಮೆಂಟ್ ಬರ್ತಾಯಿತ್ತು ಆ ಎಪಿಸೋಡಲ್ಲೆಲ್ಲ. ಬಟ್ ಆದರೆ ಈ ಥರದ್ದು ಕಾರ್ಯಕ್ರಮ ಮಾಡ್ತೀವಿ ಅಂದಾಗ ಸ್ವಲ್ಪ ಧೈರ್ಯ ಬೇಕು, ಡೇರ್ನೆಸ್ ಇರಬೇಕು, ಸ್ವಲ್ಪ ಕ್ಲೆವರ್ ಇರಬೇಕು. ಇಮ್ಮಿಡಿಯೇಟು ಇವಾಗ ನಾವು ನಿಮ್ಮನ್ನು ಕುರಿ ಮಾಡ್ತಾಯಿದ್ದೀವಿ ಅಂದರೆ, ನೀವು ಅಟ್ಯಾಕ್ ಮಾಡಿರೋದೇ ಕಮ್ಮಿ, ನಿಮ್ಮ ಸ್ನೇಹಿತ ಅಟ್ಯಾಕ್ ಮಾಡಿರ್ತಾನೆ, ಅವನ್ನೆಲ್ಲ ದಮ್ ಹೊಡಿತಾ ಇರ್ತಾನೆ ಸೈಡಲ್ಲಿ. ಇವನ್ಗೆ ಅಟ್ಯಾಕ್ ಮಾಡ್ಕೊಂಡು ಕುರಿ ಮಾಡ್ತಾ ಇರ್ಬೇಕಾದ್ರೆ ನನ್ನ ಫ್ರೆಂಡ್ಗೆ ಯಾರೋ ಏನೋ ಟಾರ್ಚರ್ ಕೊಡ್ತಾವನೆ ಅಲ್ವಾ, ಟಾರ್ಚರ್ ಅಲ್ಲ ಇದು, ಟಾರ್ಗೆಟ್ ಮಾಡ್ತಾವನೆ ಅಥವಾ ಏನೋ ತೊಂದರೆ ಕೊಡ್ತಾಯಿದ್ದಾನೆ ಅಂತ ಅವ್ನು ಬಂದು ಅಟ್ಯಾಕ್ ಮಾಡಿರೋದು ಜಾಸ್ತಿ ಇದೆ ಎಪಿಸೋಡು. ಮೈಸೂರಲ್ಲಿ ಇದೇ ಥರ ಆಯಿತು. ಒಂದು ಅವರು ಡಾಕ್ಟ್ರಿಗೆ ಕುರಿ ಮಾಡ್ತಾಯಿದ್ದ ಒಂದು, ಅವ್ರು ಕೂಲಾಗೇ ಇದ್ದರು. ಅವ್ನ ಜೊತೆಲಿ ಯಾರೋ ದಮ್ ಹೊಡಿತಿದ್ದನ್ನು ಬಂದು ಅಟ್ಯಾಕ್ ಮಾಡ್ಕೊಂಬಿಟ್ಟಿದ್ದ ನಮಗೆ, ಹೊಡೆದು ಅದು ಇದೆಲ್ಲ ಆಯಿತು. ಆಮೇಲೆ ಗೊತ್ತಾಯಿತು, ಅಲ್ಲಯ್ಯ ಅವ್ರಿಗೆ ಕುರಿ ಮಾಡಿದ್ದು, ಡಾಕ್ಟ್ರೇ ಪ್ರೈಸ್ ಎಲ್ಲ ಇಸ್ಕೊಂಡು ಆರಾಮಾಗಿ ಕೂಲಾಗವ್ರೆ ಸರ್, ಸೋ ಫನ್ನಿ ಸರ್, ಸಖತ್ತಾಗೈತೆ ಸರ್ ಇದು, ನನಗೆ ಲೈಫಲ್ಲಿ ಈ ಥರದ್ದು ಒಂದು ಕುರಿ ಆಗ್ತೀನಿ ಅಂತ ಅಂದ್ಕೊಂಡಿರಲ್ಲ ಅಂತ ಅವರೆಲ್ಲ ಎಂಜಾಯ್ ಮಾಡ್ತಾರೆ, ನಿಮ್ಮದೇನೆ ಅಂತ ನಾವು ಆಮೇಲೆ ಕೇಳಿದರೆ, ಸರ್ ನೀವೇನಾರ ಮಾಡಿ, ನಾನು ಹಿಂದೆಗಡೆ ಬ್ಯಾಕ್ಗ್ರೌಂಡಲ್ಲಿ ಸಿಗರೇಟ್ ಸೇರ್ತಾ ಇದ್ನಲ್ಲ ಅದನ್ನ ಕಟ್ ಮಾಡಿ ಅಂತ. ಯಾಕೆ ಅಂದರೆ ಮೊನ್ನೆ ತಾನೇ ಹುಡುಗಿ ನೋಡ್ಕೊಂಬಂದಿದ್ದೀನಿ ಸರ್, ನಮ್ಮ ಮನೇಲಿ ಎಣ್ಣೆ ಹೊಡೆಯಲ್ಲ, ಸಿಗರೇಟ್ಸ್ ಅದಲ್ಲ ಅಂತ ಹೇಳ್ಬಿಟ್ಟವ್ರೆ ಸರ್ ಹುಡುಗಿ ಮನೆ ಕಡೆಗೆ. ನೀವು ನೋಡಿರಿ ಹಿಂದೆಗಡೆ, ನಾನು ಹಿಂದೆಗಡೆ ನಿಂತಿದ್ದೆ ಸರ್, ಅದನ್ನ ಶೂಟ್ ಮಾಡ್ಕೊಂಬಿಟ್ಟಿರ್ತೀರ ನೀವು ಅಂತ ಅವನ ಸಮಸ್ಯೆ ಅವನು ಹೇಳ್ತಾವನೆ. ಅಂದರೆ ಮನುಷ್ಯಂದು ಯಾವ್ಯಾವ ಸಮಸ್ಯೆ ಎಲ್ಲೆಲ್ಲಿ ಹೆಂಗೆಂಗೆ ಓಪನ್ ಆಗಿರುತ್ತೆ ಅನ್ನೋದು ಹೇಳೋಕ್ಕಲ್ಲ. ಅಂದರೆ ಇದು ನೋಡಿ, ನನಗೆ ಅದನ್ನ ಹೇಳಿದರೆ ನನಗೆ ನಗು ಬರುತ್ತೆ, ಅವನ ಸಮಸ್ಯೆ ಅದು. ಆಮೇಲೆ ಅವರು ಇದ್ದಿದ್ದನ್ನ ಕಟ್ ಮಾಡ್ದು, ಅವು ಆ ಬ್ಲ್ಯಾಕ್ನ ಕಟ್ ಮಾಡೋದು, ಆಮೇಲೆ ಡಾಕ್ಟ್ರದ್ದು ಎಪಿಸೋಡ್ ಹಾಕ್ದು, ಆ ಪಾರ್ಟಿ ಪರ್ಟಿಕ್ಯುಲರ್ ಬ್ಯಾಕ್ಗ್ರೌಂಡ್ ಎಲ್ಲಿ ಕಾಣಿಸೋನು ಅದನ್ನ ಅಷ್ಟಷ್ಟಕ್ಕೆ ಟ್ರಿಮ್ ಮಾಡಿ ಇದು ಮಾಡ್ದು. ಅಂದರೆ ಮನುಷ್ಯ ಅವನದ್ದು ತಪ್ಪೋ ತಪ್ಪಲ್ವೋ ಗೊತ್ತಿಲ್ಲ, ಆದರೆ ನಾವು ರಿಯಾಲಿಟಿ ಅಂತ ಹೋದಾಗ ಅದನ್ನ ಮಾಡ್ತಾಯಿರ್ತೀವಿ. ಕೆಲವೊಂದ್ಸಲ ಅದು 99% ಜನ ಎಂಜಾಯ್ ಮಾಡಿದ್ದಾರೆ, ಎಲ್ಲೋ 1% ಜನ ಸರ್ ಅದು ಬೇಡ ಸರ್ ಅಂದಾಗ ಕಟ್ ಮಾಡಾಕಿದ್ದೀವಿ. ಅದರಲ್ಲೇನು ಇದೇ ಇಲ್ಲ, ಯಾಕೆಂದರೆ ಅದರ ರಾಜಿ ಆಗಲೇಬೇಕು. ಇನ್ನೊಬ್ಬರಿಗೆ ನೋವು ಮಾಡಿ ಒಂದು ಕಾರ್ಯಕ್ರಮ ಮಾಡೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಯಾವಾಗಲೂ ಜನರ ಮಧ್ಯದಲ್ಲಿ ನಾವು ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂದರೆ ಯಾರಿಗೂ ನೋವು ಮಾಡಬಾರ್ದು. ತುಂಬ ಜನ ಅಂದ್ಕೊಂಡಿದ್ದಾರೆ, ಏನ್ರಿ ಇದು ಸುಮ್ಮನೆ ಇದ್ಕಿದ್ದಂಗೆ ಹೋಗ್ಬಿಟ್ಟು ಅವ್ರಿಗೆ ಕುರಿ ಮಾಡಿಬಿಟ್ಟು ನೀವು ಅವ್ರನ್ನ ಇದು ಮಾಡ್ತೀರಂತ. ಅಲ್ಲ, ಒಬ್ಬ ವ್ಯಕ್ತಿ ಕುರಿ ಆಗ್ತಾಯಿದ್ದಾನೆ ಅಂದರೆ ಅವನಲ್ಲಿರುವಂಥ ಒಳ್ಳೆತನ ದುರುಪಯೋಗ ಆಗ್ತಾಯಿದೆ ಅಂತ ಅಷ್ಟೇ. ಅವನಲ್ಲಿರೋ ಒಳ್ಳೆತನ ಇನ್ನೊಬ್ಬ ದುರುಪಯೋಗ ಮಾಡ್ಕೋತಾಯಿದ್ದಾನೆ ಅಂತ. ಆ ದುರುಪಯೋಗನ ಯಾರೂ ಪಡಿಸ್ಕೋಬಾರ್ದು. ಅವನಲ್ಲೂ ಕೂಡ ಒಂದು ಒಳ್ಳೆ ಗುಣ ಇದೆ, ಒಳ್ಳೆ ಗುಣನೇ ಇವತ್ತು ದುರುಪಯೋಗ ಆಗ್ತಾಯಿರೋದು. ಕೆಟ್ಟ ಗುಣ ಇದ್ದವನ್ನ ಯಾರನ್ನು ಮುಟ್ಟಲ್ಲ, ರಾವಣನ ಯಾರು ಮುಟ್ತಾರಾ? ರಾಮನ್ನೇ ಮುಟ್ಟೋದು ಎಲ್ಲರೂ, ಯಾಕೆ ಅವನೇನು ಹೊಡೆಯಲ್ಲ ಬಡಿಯಲ್ಲ, ಆಯಿತು ಮುಂದ್ಕೋಗಿ ಅಂತಾನೆ ಅಂತ. ರಾವಣನ ಮುಟ್ಟಿದರೆ ಫಸ್ಟೇ ಗೊತ್ತು ಗದೆಲ್ ಹೊಡಿತಾನೆ ಇವನು ಅಂತ. ಹಂಗಾಗಿ ಯಾರೂ ಮುಟ್ಟಲ್ಲ. ಹಂಗಾಗಿ ಒಳ್ಳೆಯವ್ರ ಜೊತೆನೇ ನಾವು ಸ್ವಲ್ಪ ತುಂಟಾಟ ಆಡೋದು, ಜಾಲಿ ಮಾಡೋದು, ಆಮೇಲೆ ಅವರು ಖುಷಿಯಾಗಿದ್ದಾರೆ, ಇವೆಲ್ಲ ನಿಮಗೂ ಗೊತ್ತು. ಹಂಗಾಗಿ ನಿಮ್ಮನ್ನೆಲ್ಲ ನಾವು ಎಷ್ಟು ಪ್ರೀತಿಸ್ತೀವೋ ನೀವು ನಮ್ಗೆ ಅಷ್ಟು ಡಬ್ಬಲ್ ಪ್ರೀತಿಸಿದ್ದೀರ. ಹಂಗಾಗಿ ನಿಮ್ಮೆಲ್ಲರ ಪ್ರೀತಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ನಮ್ಮ ಮೇಲೆ ಇರಲಿ. ನಾವು ಮುಂದೆ ಮಾಡುವಂಥ ಕಾರ್ಯಕ್ರಮದ ಮೇಲೆ ಯಾವಾಗಲೂ ಇರಬೇಕು. ಮತ್ತು ಫಿಲಮ್ ಲ್ಯಾಂಡ್ ಬಗ್ಗೆ ಹೇಳಬೇಕು, ಕಿರಾತಕ ಫಿಲಮ್ ಲ್ಯಾಂಡ್ ಬಗ್ಗೆ ಹೇಳಬೇಕು. ನನಗೆ
ನಂದ ಒಳ್ಳೆ ಒಂದು ಬ್ರೇಕ್ ಸಿಕ್ತು ಶಿವಣ್ಣನ ಜೊತೆ. ಸಕ್ರೆ ಅಂತ ಒಂದು ಕ್ಯಾರೆಕ್ಟ್ರು, ಶರಣ್ ಅವರು ನಾನು ಕಾಂಬಿನೇಷನ್, ಅದರಲ್ಲಿ ಶಿವಣ್ಣ ಇದು ಮೇನು ಇದ್ದಿದ್ದರಿಂದ ನನಗೆ ಥೇಟ್ರಲ್ಲೆಲ್ಲ ಸಕ್ರೆ ಅಂತ ಕರೆಯೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ರು ಆ ಕ್ಯಾರೆಕ್ಟ್ರನ್ನ. ಅದಾಯ್ತು ಸಿಕ್ಕಿದಂಥದ್ದು ಕಿರಾತಕ. ಕಿರಾತಕದಲ್ಲಿ ನನಗೆ ಮೇಯ್ನು ಪ್ರದೀಪ್ ರಾಜ್ ಅವರು, ತಮಿಳ್ನಾಡು ಅವರು, ಇಲ್ಲೇ ಕನ್ನಡದವರೇ ಅವರು, ಬಟ್ ತಮಿಳ್ನಾಡಿಗೆ ಹೋಗಿ ವರ್ಕ್ ಕಲ್ತಿದ್ದಂಥವ್ರು. ಅವ್ರಿಗೆ ಈ ಥರ 4 ಜನ ಹುಡುಗರು ಕ್ಯಾರೆಕ್ಟ್ರ್ ಬೇಕು ಅಂದಾಗ ಅವರು ಅದರಲ್ಲಿ ನನ್ನ ಒಂದು ಕ್ಯಾರೆಕ್ಟ್ರಿಗೆ ಅಂತ ಸೆಲೆಕ್ಟ್ ಮಾಡಿಕೊಂಡ್ರು. ಕಾರಣ ಏನು ಅಂತಂದರೆ, ನ್ಯಾಚುರಲಾಗಿ ಮಾಡ್ತಾನೆ ಹುಡುಗ, ಎಲ್ಲೂ ಫಿಲಮಲ್ಲಿ ಹೇಳಬೇಕು ಅಂತ ಹೇಳ್ಸಲ್ಲ, ಅವ್ನು ಬೇಕು ಅಂತ ಅಂದ್ಬಿಟ್ಟು ನನ್ನ, ಆಮೇಲೆ ಇವರು ಎಸ್ ಸರು ಚಿಕ್ಕವ್ರನ್ನ ಸಜೆಸ್ಟ್ ಮಾಡಿ ಅವ್ರನ್ನ ಕರ್ಕೊಂಡ್ರು. ಆಮೇಲೆ ಇನ್ನು ಅದರಲ್ಲಿದ್ದಂಥ ಇನ್ನು ಡೈರೆಕ್ಟ್ರು ಬಾಮೇದನೇ ಒಬ್ಬರು ಮಾಡಿದರು, ಇನ್ನೊಬ್ಬರು ರಾಕಿ ಅಂತ ಎಸ್ ಸರ್ ಹುಡುಗರೇ ಅವರು. 4 ಜನನು ಸೇರಿ ಅದರಲ್ಲಿ ಮಾಡೋದಂಥದ್ದು ನೀವು ಎಲ್ರಿಗೂ ಗೊತ್ತಿದೆ. ಕಿರಾತಕ ದೊಡ್ಡಿಟ್ಟು ಇವತ್ತಿಗೂ ಕೂಡ ಎಲ್ಲೇ ಹೋದರೂ ಅದು ಕುಯ್ದಾಕ್ಬಿಡ್ತೀನಿ ಅನ್ನೋದೇ ಫೇಮಸ್ ಡೈಲಾಗ್ ಅದು. ಏನೋ ನೀನು ದೊಡ್ಡ ಬಾಡಿ ಗಾರ್ಡ್ ಹಾಕಿ ಕೂದಾಕ್ಬಿಡ್ತೀನಿ ಅಂತ ಅಂದರೆ ಅವನು ಇವತ್ತೋ ನಾಳೆನೋ ಸಾಯ ಥರನೇ ಚಿಟಿಕೆ ಹೊಡೆದ್ರೆ ಸಟ್ಟೋಗ್ಬಿಡ್ತಾನೆ, ಅವ್ನಿಗೆ ಹೋಗ್ಬಿಟ್ಟು ಕೂದಾಕ್ತೀನಿ ಅನ್ನೋದೇ ಸಿಕ್ಕಾಪಟ್ಟೆ ಡೈಲಾಗ್ ಅದು, ಒಳ್ಳೆ ಡೈಲಾಗು. ಈ ಥರದ್ದೆಲ್ಲ ಒಂದು ಟೀಮ್ ವರ್ಕ್ ಆಗಿ ಚೆನ್ನಾಗಿ ಕಿರಾತಕ ಆಯಿತು. ಒಳ್ಳೊಳ್ಳೆ ಸಿನಿಮಾ ಬಂದ ಕಲ್ಪನಾ 2 ಮತ್ತು ಈ ನಮ್ಮ ಎಲ್ಲರ ಜೊತೆನೂ ಈಗ ಆಲ್ಮೋಸ್ಟ್ ಎಲ್ಲ ಹೀರೋಗಳ ಜೊತೆನೂ ಮಾಡೋವಂಥ ಅವಕಾಶ ಸಿಕ್ಕಿದೆ. ಎಲ್ಲರೂ ಪ್ರೀತಿಯಿಂದ ಕುರಿ ಅಂತ ಕರೀತಾರೆ, ಅದು ನಮಗೆ ಸಿಕ್ಕಿರೋವಂಥ ಅವಾರ್ಡು ಅಲ್ವಾ. ಅದಕ್ಕಿಂತ ಇನ್ನೇನಿದೆ, ಜನರ ಪ್ರೀತಿ ವಿಶ್ವಾಸದ ಮುಂದೆ ಇನ್ನೇನೂ ಇಲ್ಲ. ಹಂಗಾಗಿ ಫಿಲಮಲ್ಲಿ ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟರ್ಗಳನ್ನ ಮಾಡಬೇಕು, ಎಲ್ಲರ ಜೊತೆನೂ ಮತ್ತೆ ಮಾಡಬೇಕು, ಮತ್ತು ನಿಮ್ಮನ್ನು ನಗಿಸ್ತಾ ಇರಬೇಕು ಅನ್ನೋದೇ ನನ್ನ ಆಸೆ. ಕಿರಾತಕ ಅಂದ ತಕ್ಷಣ ನಾವು ಫಿಲಮಲ್ಲಿ ಆಲ್ರೆಡಿ ಒಂದು ಸ್ವಲ್ಪ ಮಾಡಿದ್ದು, ದೊಡ್ಡ ಕ್ಯಾರೆಕ್ಟ್ರು ಸಿಕ್ತು ನಂದ ನಂತರ, ಆಮೇಲೆ ಚಿಕ್ಕಣ್ಣಂಗೆ ಒಂದು ದೊಡ್ಡ ಕ್ಯಾರೆಕ್ಟರ್ ಅದರಲ್ಲಿ, ಆಮೇಲೆ ಮಿಕ್ಕಿದ ಹುಡುಗರುಗಳಿಗೂ ಅದೇ ಥರನೇ. ಎಸ್ ಆರ್ ಆಲ್ರೆಡಿ ರಾಕಿ ಮಾಡಿದರು, ಮೊಗ್ಗಿನ ಮನಸ್ಸು ಮಾಡಿದರು, ಆಲ್ರೆಡಿ ಹೀರೋ ಆಗಿ ದೊಡ್ಡ ಪರಿಚಯ ಆಗಿತ್ತು ಆಲ್ರೆಡಿ. ಆ ಟೈಮಲ್ಲಿ ಒಂದು ಟೀಮ್ ಅಂತ ಮಾಡಿ ಒಂದು ಸಿನಿಮಾ ಚಿತ್ರೀಕರಣ ಮಂಡ್ಯ ಚಿಕ್ಕಾಡೆ ಮತ್ತು ಪಾಂಡುಪುರ ಇಲ್ಲೆಲ್ಲ ಮಾಡಬೇಕಾದ್ರೆ ಒಂದು ಫ್ರೆಂಡ್ಲಿ, ಎಷ್ಟು ಫ್ರೆಂಡ್ಲಿಯಾಗಿ ಅಂತಂದರೆ ಹೀರೋ ಮತ್ತು ನಾವು ಈ ಹುಡುಗರು ಅನ್ನೋ ಭೇದ ಭಾವನೆ ಇಲ್ಲ. ಅವರೆಲ್ಲರೂ ಅವ್ರಿಗೇನಾಯಿತು, ಮಂಡ್ಯದಲ್ಲಿ ಒಂದು ಹೋಲ್ಡಿಂಗ್ ಇತ್ತು ಎಸ್ ಆರ್ಗೆ. ಅವರು ಮಧ್ಯಾಹ್ನ ಟೈಮು ಶೂಟಿಂಗ್ ಸೆಟ್ಟಲ್ಲಿ ಊಟ ಮಾಡ್ತಿದ್ದೆ ಕಮ್ಮಿ, ಅವ್ರಿಗೆ ಫ್ರೆಂಡ್ಸ್ ಬರೋರು ಅಥವಾ ಯಾರೋ ಒಂದು ಈ ಮಿನಿಸ್ಟ್ರುಗಳು ಅಥವಾ MLAಗಳು ಕರಿಯರು ಊಟಕ್ಕೆ ಬಂದ್ಬಿಡು ಮಧ್ಯಾಹ್ನ ಊಟ ಮಾಡ್ಕೊಂಡು ಹೋಗಿ ಅಂತ ಅಲ್ಲಿಗೆ ನಮ್ಮನ್ನು ಕರ್ಕೊಂಡೋಗೋರು. ಏಯ್ ಬನ್ನಿರಿ ಓಟ್ ಬರೋಣ ಊಟ ಮಾಡ್ಕೊಂಬರ ಅಂದರೆ ಅಷ್ಟು ಫ್ರೆಂಡ್ಲಿ ಅವರು. ಹಾಗಾಗಿ ಈ ಥರದ್ದೊಂದು ಟೀಮ್ ಇದ್ದಾಗ ಒಂದು ಒನ್ ಡೇ ಅಥವಾ 2 ಶೂಟಿಂಗ್ ಆಯ್ತಿದ್ದಂಗೆ ಅದು ಅಣ್ಣತಮ್ಮ ಅಂತ ಡೈಲಾಗ್ ಒಂದು ಫೇಮಸ್ ಆಯಿತು, ಎಲ್ರಿಗೂ ಗೊತ್ತಿದೆ ಅದು. ಇವತ್ತೇನಾದ್ರು ಅಣ್ಣತಮ್ಮ ಅಂತ ಇದ್ದರೆ ಅದಕ್ಕೆ ಕಾರಣ ಯಶ್ ಅವರು. ಯಾಕೆಂದರೆ ಎಲ್ಲ ಸಿನಿಮಾದಲ್ಲೂ ಮಾಮ ಮಚ್ಚಿ ಹೋಗಲೋ ಬಾರಲೋ ಈ ಥರದ್ದೊಂದು ಪದ ಇತ್ತು. ಅವಾಗೇನಂದರು ಯಶ್ ಸರು ಹಿಂಗೆ ಕೂತ್ಕೊಂಡು ಮಾತಾಡ್ತಾ ಇರ್ಬೇಕಾರೆ ಡೈರೆಕ್ಟ್ರನ್ನ ಕರೆದ್ಬಿಟ್ಟು, ಸರ್ ಒಂದು ಕೆಲಸ ಮಾಡೋಣ, ಎಲ್ಲ ಕಡೆ ಮಾಮ ಮಚ್ಚಿ ಈ ಥರದ್ದೆಲ್ಲ ಇರುತ್ತೆ, ಈ ಹಳ್ಳಿ ಆಗಿರೋದ್ರಿಂದ ಅಣ್ಣತಮ್ಮ ಅಂತ ಒಂದು ಪದ ಬಳಸೋಣ ಸರ್, ತುಂಬ ಚೆನ್ನಾಗಿರುತ್ತೆ ಅಂತ ಅಂತ ಅಂದ ತಕ್ಷಣ, ಸರಿ ಹಂಗ ಸರಿ ನೋಡಿ ಅಂತ ಅಂದ್ಬಿಟ್ಟು ಡೈರೆಕ್ಟ್ರು ಸರಿ ಟೇಕ್ ಹೋಗ್ಬಿಟ್ರು. ಇಮ್ಮಿಡಿಯೇಟ್ ಏನಂದ್ರೆ ರಂಗ ಅಣ್ಣತಮ್ಮ ಅಂತ ಶುರು ಮಾಡ್ಕೊಂಬಿಡೋಣ ಅಂತಂದರು. ಅವ್ರು ನೋಡಿ ಫಸ್ಟು ಡೈಲಾಗೆ ಏ ಅಣ್ಣತಮ್ಮ ಅಂತ ಕರೀತಾರೆ ನನ್ನ. ಅದು ಯಾವ ಮುಹೂರ್ತದಲ್ಲಿ ಹಂಗಂದ್ರು ಅವರು ಅಣ್ಣತಮ್ಮ ಅನ್ನೋದು ಇವತ್ತು ಎಂಟೈರ್ ವರ್ಲ್ಡ್ ವೈಡ್ ಫೇಮಸ್ ಆಗೋಯಿತು. ಅಂದರೆ ಅಂದರೆ ಅಷ್ಟು ಚೆನ್ನಾಗಿ ಅವ್ರಿಗೆ ಈ ಪದನ ಕೊಟ್ಟರೆ ಚೆನ್ನಾಗಿ ತೊಗೊಳ್ತಾರೆ ಅನ್ನೋದು ಒಂದು ಕ್ಯಾಲ್ಕುಲೇಷನ್ ತುಂಬ ಚೆನ್ನಾಗಿದೆ. ಈ ಥರ ಇದ್ದಾಗ ಒಂದು ಸಿನಿಮಾ ಒಂದು ಸಕ್ಸಸ್ಗೆ ಎಷ್ಟೆಲ್ಲ ಕಾರಣ ಆಗುತ್ತೆ ಅಂದರೆ, ಇಡೀ 43 ದಿವಸದ ಚಿತ್ರೀಕರಣದಲ್ಲಿ 43 ದಿವಸನೂ ಕೂಡ ಬೆಳಗ್ಗೆ ಎದ್ದು ಒಟ್ಟಿಗೆ ಹೋಗಿವೋ ಒಟ್ಟಿಗೆ ಬರೆಯುವೋ, ಆಮೇಲೆ ತಾರಮ್ಮ ಮಾಡಿದರು, ನಾಗಮಣ್ಣ ಸರ್ ಮಾಡಿದರು, ಎಲ್ಲರೂ ಕೂಡ ಸೀನಿಯರು ಜೂನಿಯರ್ ಅನ್ನೋ ಭೇದ ಭಾವನೆ ಇಲ್ಲ. ಅಷ್ಟು ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದೆ ನಮಗೆ ಕಿರಾತಕ. ಆ ಟೀಮು ಅಷ್ಟು ಒಂದು ಲಡ್ಡು ಥರ ಕಿರಾತಕ ಬರೋದಕ್ಕೆ ಕಾರಣ ಅಂದರೆ ತಿರುಪತಿ ಲಡ್ಡು ಅಂತೀವಲ್ವಾ, ಆ ಥರ ಇವಾಗ ಎಷ್ಟೋ ಲಡ್ಡು ತಿನ್ಬೋದು ನಾವು. ಆದರೆ ತಿರುಪತಿ ಲಡ್ಡು ಅಂದ್ರೆ ಏನು ಅಯ್ಯ ಬೇಕಪ್ಪ ಅಂತ ಕೇಳ್ತಿಂತೀವಲ್ಲ ಆ ಥರ. ಇವತ್ತು ಕಿರಾತಕ ಯಾಕೆ ಎಲ್ಲರೂ ಕಿರಾತಕ ಅಂತ ಒಂದು ಸಿನಿಮಾ ಸೂಪರ್ ಬಿಡಪ್ಪ ಅಂತ ಯಾಕಂತಾರೆ ಅಂದರೆ ಅದು ಆ ಥರ ಇತ್ತು, ಅದು ಅಷ್ಟು ಎನರ್ಜಿ ಇತ್ತು. ಆಮೇಲೆ ಎಸ್ಸರು ಮತ್ತು ಇವು ಹೆಂಗೆ ಅಂತಂದರೆ ಅವರು ಈ ಡೈಲಾಗ್ ಇಷ್ಟು ಹೇಳಿದ್ರೆ ಚೆನ್ನಾಗಿರುತ್ತಲ್ವ, ಓ ಇಷ್ಟು ಹೇಳಿದ್ರೆ ಚೆನ್ನಾಗಿ ಹಾಂ ಅದು ಚೆನ್ನಾಗಿದೆ, ಇವಾಗ ನಾವು ಈ ಥರದ್ದು ಒಂದು ಇದೆ ಅಂದರೆ ಹೌದಲ್ವಾ ಇದು ಚೆನ್ನಾಗಿದೆ ಅಲ್ವಾ ಅಂತ ಅಷ್ಟು ಚೆನ್ನಾಗಿ ರಿಸೀವ್ ಮಾಡ್ತಾರೆ ಅವರು. ಆಮೇಲೆ ಹಿಂಗೆ ಹೇಳು ರಂಗ, ಹಿಂಗೆ ಹೇಳು ಚಿಕ್ಕು, ಚೆನ್ನಾಗಿರುತ್ತಿದ್ದು ಅಂತ ಅಂತ ಹೇಳ್ಕೊಡ್ತಾರೆ ಅವರು. ಅಷ್ಟು ಒಂದು ಸ್ಕೂಲ್ ಅದು, ಅವ್ರಿಗೆ ನಾಟಕ ಎಲ್ಲ ಮಾಡ್ಕೊಂಬಂದಿದ್ದರಿಂದ ಎಸ್ ಸರು ಇದು ಚೆನ್ನಾಗಿದೆ ಅವ್ರಿಗೆ ಒಂದು ಆ ಗ್ರಿಪ್ಪು. ಅದು ಇವತ್ತಿಗೆ ಅಷ್ಟು ದೊಡ್ಡ ಮೈಲೇಜು. ಅದು ಬಿಟ್ಟರೆ ನಮ್ಮ
ಶಿವಣ್ಣ ಅವ್ರ ಹತ್ರನೂ ತುಂಬ ಕಲಿಯೋದಿದೆ. ಅವರು ಸುಮ್ಮನೆ ಅಲ್ಲ ಶಿವಣ್ಣ, ಏನು ಯಾಕಮ್ಮ ಏ ಬೇಡಮ್ಮ ಅದು ಇಷ್ಟು ಮಾಡಿದ್ರೆ ನೋಡಮ್ಮ ಇಷ್ಟು ಸೂಪರ್ ಆಗ್ಬಿಡ್ತದೆ ನೋಡು ಅಂತ ಎಷ್ಟು ಚೆನ್ನಾಗಿ ಈಸಿ ಮಗು ಥರ ಹೇಳ್ಕೊಟ್ಬಿಡ್ತಾರೆ ಅವ್ರು, ಒಂದೇ ನಿಮಿಷ ಥರ ಹೇಳ್ತಾರೆ. ಅದು ಅಷ್ಟು ಕ್ಯಾಲಿಬರ್ ಅವ್ರಿಗೆ. ಅದು ಬಿಟ್ಟರೆ ಉಪ್ಪಿ ಸಾರ್ ಹತ್ರ ಒಂದು 5 ಸಿನಿಮಾ ಮಾಡಿದೆ. 5 ಸಿನಿಮಾದಲ್ಲೂ ಅವ್ರ ಹತ್ರ ಫಸ್ಟ್ ಏನು ಗೊತ್ತಾ, ಹೇಳಿ ಕುರಿ ಅಂತಾರೆ ಸರ್ ಸರಿ ಸರ್ ಅಂದ್ಬಿಟ್ಟು ನಾವು ಡೈರೆಕ್ಟ್ರ್ ಹೇಳ್ಕೊಟ್ಟು ಡೈಲಾಗ್ ಎಲ್ಲ ಹೇಳಿತು ಹಿಂಗಾ ಚೆನ್ನಾಗಿದೆ ಚೆನ್ನಾಗಿದೆ ನಾನು ಹಿಂಗೆ ಮಾಡಿಬಿಡ್ತೀನಿ ನೀವು ಹಿಂಗೆ ಮಾಡಿಬಿಡಿ ಅಂತ ಎಷ್ಟು ಇನ್ಸ್ಟೆಂಟಾಗಿ ಕೊಡ್ತಾರೆ ಅಂದರೆ ರಾ ಡೈಲಾಗ್ಗಳಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕೊಡ್ತಾರೆ ಅವರು. ಅದೇ ಎಲ್ರಿಗೂ ಗೊತ್ತಿದೆಯಲ್ಲ ಉಪ್ಪಿ ಸಾರ್ ಅಂದರೆ ರಿಯಲ್ಲು ರಾ ಡೈಲಾಗ್ಸ್. ಹಂಗಾಗಿ ಅವ್ರ ಜೊತೆನೂ ಕಲ್ಪನಾ 2 ಕಲ್ಪನಾ 1 ಮತ್ತೆ ಬಾ ಉಪೇಂದ್ರ ಇವೆಲ್ಲ ಮಾಡಿದ್ದು ನನಗೆ ತುಂಬ ಖುಷಿ ಅಂತಂದರೆ ಅವರು ಉಪೇಂದ್ರ ಸರ್ ಹತ್ರ ಓಮ್ ಸಿನಿಮಾ ನಾನು ಶಾಂತಿ ಥಿಯೇಟ್ರಲ್ಲಿ 75 ರೂಪಾಯಿ ಕೊಟ್ಟು ಬ್ಲ್ಯಾಕಲ್ಲಿ ನೋಡಿದ್ದೆ. ಅವ್ರ ಜೊತೆ ನಾವು ಫಿಲಮಲ್ಲಿ ಮಾಡ್ತೀವಿ ಅನ್ನೋದು ಕೂಡ ಕನಸಲ್ಲೂ ಇರಲಿಲ್ಲ. ಆದರೆ ನೆನೆಸಾಯ್ತು, ಅದಕ್ಕಿಂತ ಭಗವಂತ ನಮಗಿನ್ನೇನು ಆಶೀರ್ವಾದ ಮಾಡಬೇಕು. ಹಂಗಾಗಿ ಇವತ್ತೆಲ್ಲೇ ಸಿಕ್ಕಿದ್ರು ಏನು ರೀ ಕುರಿ ಯಾರನ್ನೇ ಅಮರ್ಸಿದ್ರಿ ಇವತ್ತು ಏನು ಮಾಡಲ್ಲ ಅಂತಾರೆ, ಅಷ್ಟು ಪ್ರೀತಿ ವಿಶ್ವಾಸ ಎಲ್ಲರ ಜೊತೆನೂ ಇದೆ. ಇದು ಸಿನಿಮಾದಲ್ಲಿ ಪ್ಲಸ್ ಆಗುತ್ತೆ ನಮಗೆ. ಇವಾಗ ನೋಡಿ ರಾಕಿಂಗ್ ಸ್ಟಾರ್ ಎಸ್ ಸರ್ ಒಂದು ಬಿರುದು, ಹ್ಯಾಟ್ರಿಕ್ ಇರೋ ಶಿವಣ್ಣವ್ರಿಗೊಂದಿದೆ, ರಿಯಲ್ ಸ್ಟಾರ್ ಉಪೇಂದ್ರ ಸರ್ಗೊಂದಿದೆ, ಪವರ್ ಸ್ಟಾರ್ ಪುನೀತ್ ಸರ್ಗೊಂದಿದೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ಗೊಂದಿದೆ, ಆಮೇಲೆ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ಗೊಂದಿದೆ, ಕಿಚ್ಚ ಸುದೀಪ್ ಸರ್ಗೊಂದಿದೆ. ಈ ಥರದ್ದು ಎಲ್ರಿಗೂ ಇದ್ದಂಗೆ ನಮಗೆ ಒಂದು ಕುರಿ ಬಾಂಡ್ ಸ್ಟಾರ್ ಅಂತ ಬಂದುಬಿಟ್ಟಿದೆ. ಇದು ಜನರು ಕೊಟ್ಟಿರುವಂಥ ಪ್ರೀತಿ, ಆ ಪ್ರೋಗ್ರಾಮ್ ಕೊಟ್ಟಿರುವಂಥ ಪ್ರೀತಿ. ಕುರಿ ನಮ್ಮ ಇದು ಏನಂತಾರೆ ನಮ್ಮ ಫೌಂಡೇಶನ್, ನಮ್ಮ ಸಿನಿಮಾ ಕ್ಯಾರಿಯರ್ಗೆ ಮನೆ ದೇವರು ಇದ್ದಂಗೆ. ಹಂಗಾಗಿ ನೀವೆಲ್ಲ ಕುರಿ ಅಂತ ಕರೆಯೋದೇ ನಮಗೆ ಪ್ರೀತಿ ಜಾಸ್ತಿ. ಏನು ಬೇಜಾರಾಗುವಂಥ ವಿಚಾರ ಇಲ್ಲ. ಈ ಇಷ್ಟು ವಿಚಾರಗಳಲ್ಲಿ ನಮಗೆ ಹೈಯೆಸ್ಟು ಸಿನಿಮಾದಲ್ಲಿ ನಗಿಸೋ ಅಂಥ ಕ್ಯಾರೆಕ್ಟರ್ ಬರ್ತಾವಲ್ಲ ನಮಗೆ, ಕುರಿ ಬಾಂಡು ಕುರಿಗಳು ಸರ್ ನಕ್ರ ಬಕ್ರ ಇದರಲ್ಲೆಲ್ಲ ಜನನ್ನ ಏನು ನಗಿಸಿದ್ದು ನಾನು ಕೇಳ್ತೀನಿ ಒಂದೊಂದ್ಸಲ, ಸರ್ ಒಂಚೂರು ನೆಗೆಟಿವ್ ಕ್ಯಾರೆಕ್ಟರ್ ಏನಾರ ಕೊಡಿ ಸರ್, ಒಂಚೂರು ನಾವು ಅಲ್ಲಿ ಇಲ್ಲಿ ಏನಾರ ಒಂಚೂರು ಮಾಡೋಣ, ನೆಗೆಟಿವ್ ಕೋಪ ಮಾಡ್ಕೊಳ್ಳೋಣ, ಒಂಚೂರು ರೇಕ್ಸನ ಅದು ಇದು ಅಂತ. ಬೇಡ ಬೇಡ ನಿಮ್ಮನ್ನೆಲ್ಲ ಕಾಮಿಡಿಯರು ಅಂತ ಜನ ಫಿಕ್ಸ್ ಮಾಡ್ಕೊಂಬಿಟ್ಟವ್ರೆ, ನೀವು ಕಾಮಿಡಿನೇ ಮಾಡಿ ಸಾಕು ಅಂತ ಕಾಮಿಡಿ ಕ್ಯಾರೆಕ್ಟರ್ ಕೊಡ್ತಾರೆ. ಅದೇ ಒಂದು ಖುಷಿ ಅಂದರೆ ಜನಕ್ಕೆ ಮೆಂಟಲಿ ಹೋಗಿದೆಯಲ್ಲ ಅದು, ಇವ್ರನ್ನ ಕಾಮಿಡಿ ಮಾಡಿಸಿದ್ರೆ ಚೆನ್ನಾಗಿ ಮಾಡ್ತಾರೆ ಅಂದು. ಅದು ನಮ್ಮ ಸೌಭಾಗ್ಯ. ನಗ್ಸೋದು ಎಲ್ರಿಗೂ ಬರಲ್ಲ ಅಂತ ಎಲ್ಲರೂ ಹೇಳ್ತೀರಿ, ಹಂಗೆ ನಿಜ. ನಗ್ಸೋವಂಥದ್ದು ಒಂದು ಕಾಯಕ ನನಗೆ ಕೊಟ್ಟಿದ್ದಾರಲ್ಲ ಅದು ನನಗೆ ಖುಷಿ. ನಮಗೆ ಫಿಲಮ್ ಲ್ಯಾಂಡಲ್ಲಿ ಕುರಿ ಬಾಂಡ್ ಈ ಕಾರ್ಯಕ್ರಮ ಎಲ್ಲ ನೋಡಿ ತುಂಬ ಜನ ಡೈರೆಕ್ಟ್ರು ಕರೆದು ಅವಕಾಶ ಕೊಟ್ಟಿದ್ದಾರೆ. ಯಾವ ರೀತಿ ಅಂತಂದರೆ ಈ ಕ್ಯಾರೆಕ್ಟರ್ನ ಅವನು ಫಿಲಪ್ ಮಾಡ್ತಾನೆ ಅನ್ನೋದೇ ಅವ್ರಿಗೆ ಮೈಂಡಿಗೆ ಹೋಗ್ಬಿಟ್ಟಿರ್ತದೆ. ಆ ರೇಂಜ್ಗೆ ಅವರು ಮೆಂಟಲಿ ಫಿಕ್ಸ್ ಆಗಿ ಡೈರೆಕ್ಟ್ ಅವರೇ ಫೋನ್ ಮಾಡ್ತಾರೆ, ಈ ಥರದ್ದು ಒಂದು ಕ್ಯಾರೆಕ್ಟರ್ ಇದೆ, ಇಂಥ ದಿವಸ ಇಂಥ ಟೈಮಲ್ಲಿ ನೀವು ಫ್ರೀ ಮಾಡ್ಕೊಳ್ಳಿ, ಒಂದು ತಿಂಗಳು ಮುಂಚೆನೇ ಎಲ್ಲ ಒಂದು ಮೆಸೇಜ್ ಹಾಕಿರ್ತಾರೆ, ಫ್ರೀ ಆಗಿದ್ದರೆ ಕಾಲ್ ಮಾಡಿ ಇಲ್ಲ ಅಂತಾರೆ ನಾವು ಮಾಡ್ತೀವಿ ಈ ಥರದ್ದು ಅಂತ ಒಂದು ಪ್ರೋಗ್ರೆಸ್ ಹಾಕಿರ್ತಾರೆ. ಅಂದರೆ ಅಷ್ಟು ಪ್ರೀತಿ ವಿಶ್ವಾಸನ ಈ ಕಾರ್ಯಕ್ರಮ ಕೊಟ್ಟಿದೆ ನಮಗೆ. ಅದು ಆ ಥರದಲ್ಲಿ ನಮ್ಮ ಡೈರೆಕ್ಟ್ರುಗಳು ಏನೇನು ನನಗೆ ಅವಕಾಶ ಕೊಟ್ಟಿದ್ದರು ಎಲ್ಲ ಡೈರೆಕ್ಟ್ರಿಗೂ ಕೂಡ ನಾನು ಆಭಾರಿ. ಪ್ರತಿಯೊಬ್ಬರು ನನ್ನ ರಿಪೀಟ್ ಕರೆಸ್ಕೊಂಡಿದ್ದಾರೆ, ಒಂದು ಸಿನಿಮಾ ಮಾಡಿದ್ಮೇಲೆ ಇನ್ನೊಂದು ಸಿನಿಮಾಗೆ ಅದೇ ಆರ್ಟಿಸ್ಟ್ನ ಕರೆಸ್ತಾ ಇದ್ದಾರೆ ಅಂದರೆ ನಾವು ಅಲ್ಲೊಂದು ಸ್ವಲ್ಪ ಹೆಸರು ಉಳಿಸ್ಕೊಂಡಿದ್ದೀವಿ ಅನ್ನೋದು ಇಷ್ಟು ಇದೇ ಸೀಕ್ರೆಟು. ಒಬ್ಬ ಡೈರೆಕ್ಟ್ರು ಇನ್ನೊಂದು ಸಲ ಇನ್ನೊಂದು ಸಿನಿಮಾ ಕರೆದು ಅವಕಾಶ ಕೊಡ್ತಾ ಇದ್ದಾರೆ ಅಂದರೆ ಅಲ್ಲಿ ನಮ್ಮ ಹೆಸರನ್ನ ಉಳಿಸ್ಕೊಂಡಿದ್ದೀವಿ, ನಾವೇನೋ ಒಂದು ಪ್ರಯತ್ನ ಮಾಡಿದ್ದೀವಿ ಅಲ್ಲಿ ಅವ್ರ ಹತ್ರ ಅನ್ನೋದೇ ಒಂದು ಸೀಕ್ರೆಟು. ಹಾಗಾಗಿ ನನಗೆ ಈಗೇನೋ ಒಂದು 70-80 ಸಿನಿಮಾ ಮಾಡಿದ್ದೀನಿ, ಅದರಲ್ಲಿ ಎಲ್ಲ ಡೈರೆಕ್ಟ್ರು ರಿಪೀಟ್ ಮಾಡಿಸಿದ್ದಾರೆ ನನಗೆ. ಒಂದಲ್ಲ ಒಂದು ಸಿನಿಮಾದಲ್ಲಿ ಮತ್ತೆ ಕರೆಸಿ, ಕೆಲವರು 3 ಸಲ ಮಾಡಿಸ್ತಾರೆ, ಕೆಲವರು 4 ಸಲ ಮಾಡಿಸಿದ್ದಾರೆ, ಕೆಲವರು 2 ಸಲ ಮಾಡಿಸಿದ್ದಾರೆ. ಈ ಥರ ಏನು ಆಗಿದೆ ಅದೆಲ್ಲ ಕೂಡ ಒಳ್ಳೆ ಬೆಳವಣಿಗೆ. ಹಂಗಾಗಿ ಅವರೆಲ್ಲರಿಗೂ ನಾನು ಆಭಾರಿ. ಅದ್ರ ಜೊತೆಗೆ ಸಿನಿಮಾದಲ್ಲಿ ಇನ್ನೂ ಒಳ್ಳೊಳ್ಳೆ ಕ್ಯಾರೆಕ್ಟ್ರು, ನನಗೆ ಆದಂಥ ಒಂದು ಒಳ್ಳೊಳ್ಳೆ ಕ್ಯಾರೆಕ್ಟ್ರುಗಳು ಮೊದಲೆಲ್ಲ ಬಂದು ಏನು ಮಾಡ್ತಾಯಿದ್ರು, ಯಾವುದೋ ಒಂದು ಕ್ಯಾರೆಕ್ಟ್ರ್ ಹೆಸರು ಬರೆಯೋರು, ಏನೋ ಒಂದು ದಿನಿ ಅಂತಲೋ ಅಥವಾ ಇನ್ನೊಂದು ಫ್ರೆಂಡ್ ಅಂತಲೋ ಏನೋ ಒಂದು ಕ್ಯಾರೆಕ್ಟ್ರು ಬರೆಯೋರು ಫಸ್ಟೆಲ್ಲ ಫಿಲಮ್ಮು ಇದರಲ್ಲಿ. ಈಗ ನಮ್ಮದೇನಾಗಿದೆ ಅಂದರೆ ರಂಗ ಅಂತಲೇ ಬರೀತಾರೆ ಕ್ಯಾರೆಕ್ಟರ್ ಹೆಸರು. ಅಂದರೆ ರಂಗ ಅಂತ ಬರಿತಾ ಇದ್ದಾರೆ ಸ್ಕ್ರಿಪ್ಟಲ್ಲೇ ಅಂತ ಅಂದರೆ, ಓ ನಾನು ಇವಾಗ ಫಿಲಮ್ ಲ್ಯಾಂಡಲ್ಲಿ ಹೆಸರು ಗುರುತಿಸ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ದೀನಿ ಅಂತ. ನಮ್ಮ ಹೆಸರನ್ನ ಯಾವಾಗ ಸ್ಕ್ರಿಪ್ಟಲ್ಲೇ ಬರೆಯೋಕ್ಕೆ ಶುರು ಮಾಡ್ತಾರೋ ಆವಾಗ ನಮಗೆ ಕ್ಯಾರೆಕ್ಟ್ರು ಫಿಕ್ಸ್ ಆಗ್ತಾ ಇದ್ದಾವೆ ಅಂತ. ಇಲ್ಲ ಒಬ್ಬ ಗೆಳೆಯ, ಹೀರೋ ಗೆಳೆಯ, ಇಲ್ಲ ಒಂದು ಕಾಮಿಡಿ ಕ್ಯಾರೆಕ್ಟ್ರ್ ಅಂತ ಬರಿತಾ ಇದ್ದರೆ ಅದಕ್ಕೆ ಯಾರು ಬೇಕಾದ್ರೂ ಆಗ್ಬೋದು, ನಾನಾಗ್ಬೋದು, ಇನ್ನೊಬ್ಬ ಆಗ್ಬೋದು. ಆದರೆ ಕ್ಯಾರೆಕ್ಟ್ರಲ್ಲೇ ಹೆಸರು ಆಗ್ತಾಯಿದೆ ಅಂತ, ಹೆಸರು ಫಿಕ್ಸ್ ಮಾಡಿದ್ದಾರೆ ರಂಗ ಕುರಿ ಬಾಂಡ್ ಅಂತ ಬರೆದ್ರು ಅಂದರೆ ನಾವು ಆ ಕ್ಯಾರೆಕ್ಟ್ರಲ್ಲಿ ಫಿಕ್ಸ್ ಆಗಿದ್ದೀವಿ, ಇನ್ನೊಬ್ಬರು ಆಲ್ಟರ್ನೇಟಿವ್ ಇಲ್ಲ ಅಂತ. ಹಂಗಾಗಿ ಆ ಮಟ್ಟಕ್ಕೆ ಫಿಲಮ್ ಲ್ಯಾಂಡಲ್ಲಿ ಇವತ್ತು ಒಂದು ಸ್ವಲ್ಪ ನಮಗೆ ಅವಕಾಶ ಕೊಡೋದಕ್ಕೆ ಎಲ್ಲ ಡೈರೆಕ್ಟ್ರು ಪ್ರಯತ್ನ ಮಾಡಿದ್ದಾರೆ. ಇನ್ನು ಮುಂದಕ್ಕೆ ನಮಗೆ ಕೈಡು ನಡೆಸಿ ಎಲ್ಲ ಡೈರೆಕ್ಟ್ರು ಸಹಕಾರ ಕೊಡಿ. ನಿಮಗೆಲ್ಲರಿಗೂ ಮತ್ತೆ ನಾನು ಆಭಾರಿ, ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿಯ ಹುಡುಗ ಕುರಿ ಬಾಂಡ್ರಂಗನ್ನು ಬೆಳೆಸಿ
ನೀವು ಇನ್ನೂ ಹೆಚ್ಚಿನ ರೀತಿ ಆಶೀರ್ವಾದ ಕೊಡಬೇಕು ಎಲ್ಲ ಡೈರೆಕ್ಟರ್ಗಳು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಚಿಕ್ಕಣ್ಣ, ಪ್ರತಾಪು, ಸುನೀಲ್ ಮತ್ತು ನಮ್ಮ ಸಾಗರ್ ಅವರು, ನಮ್ಮ ಪ್ರಕಾಶು, ನಾವು ಏನಿದ್ದ ಒಂದು ಟೀಮ್, ಈ ಟೀಮು ಕರ್ನಾಟಕದ ಮನೆ ಮಾತಾಗಿದ್ದೀವಿ. ಇದಕ್ಕೆಲ್ಲ ಕಾರಣ ಕುರಿ ಅನ್ನೋ ಒಂದು ಕಾರ್ಯಕ್ರಮ. ಹಾಗಾಗಿ ಚಿಕ್ಕಣ್ಣ ಕುರಿ ಕಾರ್ಯಕ್ರಮದಲ್ಲಿ ಸ್ವಲ್ಪನೇ ಮಾಡಿದರು ಕೂಡ, ಅದು ಬೇಸಿಕ್ಕು, ಅದಕ್ಕೆ ಮುಂಚೆನೂ ಅವರು ಬೇರೆ ಬೇರೆ ಸೀರಿಯಲ್ಲೆಲ್ಲ ಬಂದಿದ್ದರು. ಅಂದರೆ ನಾವೆಲ್ಲ ಒಂದು ಟೀಮ್ ಆಗಿ ಕೆಲಸ ಮಾಡಿದ್ದು. ಆ ಟೀಮ್ ಕಾರ್ಯಕ್ರಮ ಸಕ್ಸಸ್ ಆಗಿದೆ. ನೀವು ನೋಡಿ ಇವತ್ತು ಆ ಕಾರ್ಯಕ್ರಮಕ್ಕೆ ಎಷ್ಟು ಸ್ಟ್ರೆಂತ್ ಇದೆ ಅಂದರೆ, ಇಡೀ ಸಿನಿಮಾ ರಂಗದಲ್ಲಿ ಇವತ್ತು ಒಂದಲ್ಲ ಒಂದು ಸಿನಿಮಾದಲ್ಲಿ ಎಲ್ಲರೂ ಮಾಡ್ತಾನೆ ಇರ್ತೀವಿ, ಎಲ್ಲರೂ ಮಾಡ್ತಾನೆ ಇರ್ತೀವಿ. ಹಾಗಾಗಿ ಅದೊಂದು ಒಳ್ಳೆಯ ಬೇಸ್ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ನೀಡಿದ್ದು ಒಂದು ನಮಗೆ ಖುಷಿ ಇದೆ, ಮತ್ತು ಆ ಕಾರ್ಯಕ್ರಮದಲ್ಲಿ ಮಾಡಿದಂಥ ಎಲ್ಲರಿಗೂ ಕನ್ನಡ ಜನ ಕೈ ಹಿಡಿದಿದ್ದು, ಅದು ಒಂದು ಖುಷಿ ಇದೆ. ಅದ್ರ ಜೊತೆಗೆ ಇನ್ನೂ ಹೆಚ್ಚು ನಗಿಸ್ಬೇಕು, ಇನ್ನೂ ಹೆಚ್ಚು ಖುಷಿ ಪಡಿಸ್ಬೇಕು ನಿಮ್ಮನ್ನು ಅನ್ನೋದೇ ನಮ್ಮ ಆಸೆ. ಸಿನಿಮಾದಲ್ಲಿ ಇವಾಗ ಒಂದು 8-9 ತಿಂಗಳಾಯಿತು, ಎಲ್ರಿಗೂ ಗೊತ್ತಿದೆ ಲಾಕ್ಡೌನ್. ಲಾಕ್ಡೌನ್ ಇದ್ದಿದ್ದರಿಂದ ಯಾವ ಸಿನಿಮಾನೂ ಪ್ರೋಗ್ರೆಸ್ ಇರಲಿಲ್ಲ. ಅದಕ್ಕೆ ಮುಂಚೆ ಕೆಲವೊಂದು ಸಿನಿಮಾ ಮಾಡಿದ್ದೆ, ಅದೆಲ್ಲ ಡಬ್ಬಿಂಗ್ ಮಾಡಿ ಮುಗಿಸ್ದೆ ಈಗ ಒಂದು 2-3 ತಿಂಗಳ ಮುಂಚೆ. ಈಗ ಎಲ್ಲ ನವಂಬರಿಂದ ಈಚೆಗೆ ಸಿನಿಮಾಗಳು ಸ್ಟಾರ್ಟ್ ಆಗ್ತಾಯಿದೆ ಒಂದೊಂದೇ. ಇವಾಗ ಎರೆಯಾಲ ದೊರಸ್ವಾಮಿ ಅವರು ಕಾದಂಬರಿ ಏನಿದೆ ಅದರ ಆಧಾರಿತ ಬಯಲು ಅಂತ ಒಂದು ಸಿನಿಮಾ ಮಾಡಿದೆ. ಲೂಸ್ ಮಾದರ್ ಸರ್ ಜೊತೆ ಒಂದು ನಾನು ಅದು ಮತ್ತು ಸರೋಜ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಈಗ ಡಾಕ್ಟರ್ ರಬಿ ಅಂತ ಒಂದು ಸಿನಿಮಾ ಮಾಡ್ತಾಯಿದ್ದೀನಿ. ಇನ್ನೂ ಎರಡು ನೇಮ್ ಇಟ್ಟಿಲ್ಲ. ಆ ಸಿನಿಮಾನು ಕೂಡ ಒಂದು 5 ಪ್ರಾಜೆಕ್ಟ್ಗಳು ನಡೀತಾ ಇದೆ ಎಲ್ಲ. ಮತ್ತು ಯಶ್ ಸರ್ ಜೊತೆ ಮೈ ನೇಮ್ ಇಸ್ ಕಿರತಕ ಒಂದು 20 ದಿವಸದ ಶೆಡ್ಯೂಲು ನಡೆದಿದೆ. ಅದರಲ್ಲಿ ಒಂದು 12 ದಿವಸ ಶೆಡ್ಯೂಲ್ ನಾನು ಮಾಡಿದ್ದೀನಿ. ಅದು ಮತ್ತೆ KGF 2 ನಂತರ ಸ್ಟಾರ್ಟ್ ಆಗಬೇಕು ಅಂತ ಮಾತುಕತೆ ಫೈನಲ್ ಆಗ್ತಾಯಿದೆ. ಮತ್ತು ಡೇಟ್ಗಳು ಯಾವಾಗ ಆಗಬೇಕು ಅಂತ. ಈ ಥರದ್ದು ದೊಡ್ಡದು ಚಿಕ್ಕದು ಎಲ್ಲ ಒಟ್ಟೊಟ್ಟಿಗೆ ಮಿಕ್ಸ್ ಆಗಿ ನಡೀತಾ ಇದೆ. ಇನ್ನೊಂದು ಪುನೀತ್ ಸರ್ ಜೊತೆ ಒಂದು ಮಾತುಕತೆ ಆಗ್ತಾಯಿದೆ. ಅದು ಫೈನಲ್ ಆಗಬೇಕು ಇನ್ನೇನು, ಫೆಬ್ರವರಿಗೆ ಶೂಟಿಂಗ್ ಹೋಗಬೇಕು ಅಂತ ಹೇಳಿದ್ದಾರೆ. ಈ ಥರದ್ದು ಎಲ್ಲ ಇದೆ. ಎಲ್ಲರ ಜೊತೆನೂ ಮತ್ತೆ ಮಾಡ್ತೀನಿ, ಎಲ್ಲರ ಜೊತೆನೂ ಮತ್ತೆ ನಗಿಸೋ ಅಂಥ ಕೆಲಸ ಮಾಡಲೇಬೇಕಲ್ವ. ಹಾಗಾಗಿ ಈಗ ಒಂದು 7-8 ಪ್ರಾಜೆಕ್ಟ್ ಕಂಟಿನ್ಯೂ ನಡೀತಾ ಇದೆ ಇವಾಗ. ಅದನ್ನೆಲ್ಲ ಪ್ರಾಜೆಕ್ಟ್ಗಳನ್ನೂ ನೀವು ಪ್ರೋತ್ಸಾಹ ನೀಡಿ ನಮ್ಮ ಕನ್ನಡ ಜನಗಳು ಯಾವಾಗಲೂ ಕೂಡ ಕನ್ನಡ ಸಿನಿಮಾನ ಹೆಚ್ಚೆಚ್ಚು ನೋಡಬೇಕು. ಮತ್ತು ನಮ್ಮ 70, 80, 90 ದಶಮಾನದಲ್ಲಿ ಏನು ಕನ್ನಡ ಇಂಡಸ್ಟ್ರಿ ವೈಭೋಗದಿಂದ ಕೂಡಿತ್ತು ಅಂತ ಅಂತಾರಲ್ವ, ಅದನ್ನು ಮತ್ತೆ ನಾವು ಜೋಗಿ, ದುನಿಯಾ ಈ ಥರದೊಂದು ಸಿನಿಮಾಗಳನ್ನ, ಮತ್ತು ಓಮು, ಮತ್ತು ಜನ್ಮದ ಜೋಡಿ, ಮತ್ತು ಮಲ್ಲ, ಈ ಥರದ್ದೆಲ್ಲ ಸಿನಿಮಾ ಕೊಟ್ಟು ಮತ್ತೆ ವೈಭೋಗ ತಂದಿದ್ದು ಕನ್ನಡ ಚಿತ್ರರಂಗಕ್ಕೆ. ಅದೇ ರೀತಿ ಮುಂದಿನ ದಿನಗಳು ಒಳ್ಳೊಳ್ಳೆ ಸಿನಿಮಾ ಬರುತ್ತೆ, ಒಳ್ಳೊಳ್ಳೆ ಟೆಕ್ನಿಷಿಯನ್ ಬರ್ತಾರೆ, ಒಳ್ಳೊಳ್ಳೆ ಕ್ಯಾಮ್ರಾಮನ್ಗಳು ಬರ್ತಾರೆ, ಒಳ್ಳೊಳ್ಳೆ ಡೈರೆಕ್ಟರ್ಗಳು ಬರ್ತಾರೆ, ಒಳ್ಳೊಳ್ಳೆ ಆರ್ಟಿಸ್ಟ್ಗಳು ಬರ್ತಾರೆ. ಎಲ್ಲರೂ ಕೂಡ ಅತ್ ಕಡೆ ಒಳ್ಳೆ ಸಿನಿಮಾ ಮಾಡಬೇಕು ಅಂತಲೇ ಎಲ್ಲರೂ ಪ್ರಯತ್ನ. ಹಂಗಾಗಿ ನೀವೆಲ್ಲರೂ ಕನ್ನಡಿಗರು ನಮ್ಮ ಚಿತ್ರರಂಗಕ್ಕೆ ಸಪೋರ್ಟ್ ಮಾಡಿ, ನಮ್ಮಂಥ ಕಲಾವಿದರಿಗೆ ಸಪೋರ್ಟ್ ಮಾಡಿ. ನಿಮ್ಮ ಸಹಕಾರ ಸದಾ ನಿರಂತರವಾಗಿ ನಮ್ಮ ಮೇಲಿರಲಿ. ನಮಸ್ತೆ ಕರ್ನಾಟಕ.